ಎಲ್ರಿಗೆ ನಮಸ್ಕಾರ. 27ನೇ ಎಪಿಸೋಡ್ಗೆ ಮತ್ತೆ ನನ್ನ ನಿಮ್ಮ ಭೇಟಿ. ನಮ್ಮ ಎಪಿಸೋಡನ್ನು ಇವತ್ತು ಮತ್ತೆ ಪ್ರಾರಂಭಿಸ್ತಾ ಇದ್ದೇನೆ. ಎಲ್ರಿಗೆ ಸ್ವಾಗತ. ಕಳೆದ ಸಲ ವೈದ್ಯರನ್ನು ಹಿಡ್ಕೊಂಡು ಹೆಚ್ಚಿನವರು ಬೆಲ್ಲವನ್ನು ತಿನ್ನಲು ಸಲಹೆ ಕೊಡ್ತಾ ಇದ್ದಾರೆ, ಯಾಕೆ ಅಂತ ಕೇಳಿದ್ದೆ. ಅದಕ್ಕೆ ಕಮೆಂಟ್ ಬಾಕ್ಸಲ್ಲಿ 4 ಮಂದಿ ಉತ್ತರಿಸಿದ್ದಾರೆ. ಅವರ ಉತ್ತರಗಳನ್ನು ನೋಡ್ತಾ ಹೋಗುವ. ಈ ಸಲ ಎಲ್ಲರ ಕಮೆಂಟ್ಸ್ಗಳು ಆಂಗ್ಲ ಭಾಷೆಯಲ್ಲಿವೆ. ವಿಜಯ ಶಾಲಿನಿ ಶಾಲು, ಇವರು ರಿಲೀವ್ಸ್ ಮೆನ್ಸ್ಟ್ರುವಲ್ ಪೇನ್, ವೆಯ್ಟ್ ಲಾಸ್, ಕಂಟ್ರೋಲ್ಸ್ ಬ್ಲಡ್ ಪ್ರೆಷರ್, ಸೋರ್ಸ್ ಆಫ್ ಎನರ್ಜಿ, ಪ್ಯೂರಿಫೈಸ್ ಬ್ಲಡ್ ಆ್ಯಂಡ್ ಬೂಸ್ಟ್ ಇಮ್ಯುನಿಟಿ ಪವರ್ ಮೇಡಮ್ ಅಂತ ತಿಳಿಸಿದ್ದಾರೆ. ಋತು ಶ್ರಾವದ ಸಮಯದಲ್ಲಿ ಹೆಣ್ಮಕ್ಕಳಲ್ಲಿ ಬರುವ ನೋವನ್ನು ಶಮನ ಮಾಡುತ್ತೆ, ತೂಕ ಮತ್ತು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುವ ತಾಕತ್ತು ಇದರಲ್ಲಿದೆ. ನಮ್ಮ ಶಕ್ತಿಯನ್ನು ಹೆಚ್ಚಿಸ್ತದೆ, ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಮತ್ತು ನಮ್ಮ ಪ್ರತಿರೋಧನ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಕೊಟ್ಟ ಕಮೆಂಟ್ ಇದ್ದು ಅನುವಾದ. ಶ್ರೀದೇವಿ ಶ್ರೀ, ಇವರು ವೆರಿ ಗುಡ್ ಕ್ವಶನ್ ಮೇಡಮ್, ಗ್ಯಾಸ್ಟ್ರಿಕ್ ಬೀದಿ ಇನ್ಫೆಕ್ಷನ್, ಕ್ಯಾಲ್ಸಿಯಂ, ಕೋಲ್ಡ್ ಕಾಫ್, ವೆಯ್ಟ್ ಲಾಸ್, HB, BP, ಸ್ಟಮಕ್ ಪೇನ್. ಇವರು ತೆಲುಗಿನವರು, ಅದರಿಂದ ಹೆಲ್ತ್ ಕೀ ವೆರಿ ಗುಡ್ ಇನ್ಫಾರ್ಮೇಶನ್ ಮೇಡಮ್ ಅಂತ ತಿಳಿಸಿದ್ದಾರೆ. ಕೇಳಿದ ಪ್ರಶ್ನೆ ತುಂಬ ಒಳ್ಳೆಯದಿದೆ. ಗ್ಯಾಸ್ಟ್ರಿಕ್ ಬೇದಿಗೆ, ಸೋಂಕಿಗೆ ಕ್ಯಾಲ್ಸಿಯಂ ದೊರಕಲು, ನೆಗಡಿ ಕೆಮ್ಮು ಕಡಿಮೆಯಾಗಲು, ತೂಕ ಇಳಿಸಲು, ರಕ್ತದ ಹೆಚ್ಚಳವಾಗಲು, BP ನಿಯಂತ್ರಿಸಲು, ಹೊಟ್ಟೆ ನೋವು ಕಡಿಮೆ ಮಾಡಲು ಆರೋಗ್ಯಕ್ಕೆ ಬೆಲ್ಲ ಬೇಕು. ಒಟ್ಟಿನಲ್ಲಿ ಬೆಲ್ಲ ಎಲ್ಲ ರೀತಿಯಲ್ಲೂ ಆರೋಗ್ಯಕ್ಕೆ ಉತ್ತಮ ಅಂತ ತಿಳಿಸಿದ್ದಾರೆ. ಕಲಾವತಿ, ಥ್ಯಾಂಕ್ ಯು ಮ್ಯಾಮ್. ನ್ಯೂಟ್ರಿಷಿಯಸ್, ಬೂಸ್ಟ್ ಇಮ್ಯುನಿಟಿ, ಇಂಪ್ರೂವ್ ಸ್ಕಿನ್ ಹೆಲ್ತ್, ಪ್ರೊವೈಡ್ಸ್ ಇನ್ಸ್ಟಂಟ್ ಎನರ್ಜಿ, ಪ್ಯೂರಿಫೈಸ್ ಬ್ಲಡ್, ಫಿಲ್ಡ್ ವಿತ್ ಮಿನರಲ್ಸ್ ಆ್ಯಂಡ್ ಅಯನ್ಸ್, ಕ್ಯೂರ್ಸ್ ಕಾಫ್, ಕೋಲ್ಡ್, ಹೆಡ್ಏಕ್. ಧನ್ಯವಾದಗಳು ಮೇಡಮ್ ಅಂತ ಹೇಳ್ಕೊತಾ, ಇದು ಪೌಷ್ಟಿಕಾಂಶಗಳಿಂದ ಕೂಡಿದೆ, ಪ್ರತಿರೋಧನ ಶಕ್ತಿಯನ್ನು ಹೆಚ್ಚಿಸ್ತದೆ, ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು, ನಿರಂತರವಾಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ, ರಕ್ತವನ್ನು ಶುದ್ಧೀಕರಿಸ್ತದೆ, ಲವಣಾಂಶಗಳು ಮತ್ತು ಕಬ್ಬಿಣಾಂಶಗಳಿಂದ ಕೂಡಿದೆ, ಕಫ ನೆಗಡಿ ತಲೆನೋವನ್ನು ಗುಣಪಡಿಸ್ತದೆ ಅಂತ ಆಂಗ್ಲ ಭಾಷೆಯಲ್ಲಿ ತಿಳಿಸಿದ್ದಾರೆ. ಭವಾನಿ ಕೆ ಭವಾನಿ, HB, ಡಯಾಬಿಟಿಸ್, RBC, ಹೇರ್ ಫಾಲ್, ಎವ್ರಿ ಹೆಲ್ತ್ ಗುಡ್, ಇಂಪಾರ್ಟೆಂಟ್ ಮೇಡಮ್. ಹಿಮೋಗ್ಲೋಬಿನ್ ಹೆಚ್ಚಿಸ್ತದೆ, ಕೆಂಪು ರಕ್ತ ಕಣಗಳ ಹೆಚ್ಚಳ, ಮಧುಮೇಹ ರೋಗಿಗಳಿಗೆ ಒಳ್ಳೆಯ ಆಹಾರ, ತಲೆ ಕೂದಲು ಉದುರುವುದನ್ನು ನಿಲ್ಲಿಸುತ್ತೆ, ಎಲ್ಲದಕ್ಕೂ ಇದು ಆರೋಗ್ಯದಾಯಕವಾದುದು ಅಂತ ತಿಳಿಸಿದ್ದಾರೆ. 4 ಮಂದಿ ಕಮೆಂಟ್ ಮಾಡಿದವರದ್ದು ಮಾಹಿತಿಗಳು ಹೆಚ್ಚಿವೆ. ಸಂಪೂರ್ಣವಾದ ಮಾಹಿತಿಗಳನ್ನು ಪಡ್ಕೊಂಡ ಮೇಲೆ ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡಲು ಸಹಕಾರಿಯಾಗುವುದು. ಈಗಲೂ ಹಳ್ಳಿಗಳಲ್ಲಿ ಒಂದು ಪದ್ಧತಿ ಇದೆ, ಯಾರಾದರೂ ಮನೆಗೆ ಭೇಟಿ ಕೊಟ್ಟಾಗ ಬೆಲ್ಲ ನೀರು ಕೊಡೋದು, ಬೆಲ್ಲದ ನೀರು ಅಥವಾ ಪಾನಕ ಮಾಡಿ ಕೊಡುವುದು, ಪ್ರತಿದಿನ ಒಂದು ಸಣ್ಣ ತುಂಡು ಊಟ ಆದ ಮೇಲೆ ಬೆಲ್ಲ ತಿನ್ನುವುದು, ನಿತ್ಯ ಸಕ್ಕರೆಯನ್ನು ಬಳಸ್ತಿದ್ರು ಸಹ ಚಹಾ ಮಾಡುವಾಗ ಸಕ್ಕರೆಯನ್ನೇ ಹೆಚ್ಚಾಗಿ ಬಳಸ್ತಿದ್ರು, ದನಿವಾರಿಸಲು ಸಕ್ಕರೆಯನ್ನು ಕೊಟ್ಟಿದ್ದನ್ನು ನೋಡಿದ್ದೀರಾ? ನನ್ನ ಪ್ರಕಾರ ಇಲ್ಲ. ಹಾಗಾದರೆ ಆರೋಗ್ಯ ದೃಷ್ಟಿಯಲ್ಲಿ ಬೆಲ್ಲವು ಉತ್ತಮ ಎನ್ನುವ ಕುರುಹುಗಳು ಸಿಗ್ತವೆ. ಬೆಲ್ಲ ಮತ್ತು ಸಕ್ಕರೆ ತಯಾರಿಸಲು ಬೇಕಾಗಿರುವ ಮೂಲ ಕಚ್ಚಾ ಪದಾರ್ಥವೇ ಕಬ್ಬಿನ ರಸ. ಆದರೆ ಬೆಲ್ಲ ತಯಾರಿಸುವಾಗ ನೈಸರ್ಗಿಕ ಸಂಸ್ಕರಣೆ ನಡೆದರೆ ಸಕ್ಕರೆಯನ್ನು ಕೃತಕ ಸಂಸ್ಕರಣೆಯಲ್ಲಿ ಪಾಲಿಶ್ ಮಾಡಿ ತಯಾರಿಸಲಾಗುವುದು. ಕಟಾವು ಮಾಡಿ ತಂದ ಕಬ್ಬುಗಳನ್ನು ತುಂಡು ಮಾಡಿ ಕ್ರಷರ್ಗಳಿಗೆ ಹಾಕಿ ಕಬ್ಬಿನ ಹಾಲನ್ನು ತೆಗೆದ ನಂತರ ಶೋಧಿಸಿ ದೊಡ್ಡ ಕುದಿಯುವ ಬಾಣಲೆಗೆ ಹಾಕಿ ಕುದಿಸಿ ಬಂದ ಪಾಕದಿಂದಲೇ ವಿಧ ವಿಧ ಆಕಾರದಲ್ಲಿ ಬೆಲ್ಲದ ತಯಾರಿಯಾಗುತ್ತೆ. ಹರಳು ಹರಳುಗಳಾಗಿ ದ್ರವ ರೂಪದಲ್ಲಿಯೂ ಸಿಗುವ ಬೆಲ್ಲ ಜೋನಿ ಬೆಲ್ಲ. ನೈಸರ್ಗಿಕವಾಗಿ ತಯಾರಿಸಲ್ಪಟ್ಟ ಬೆಲ್ಲದಲ್ಲಿ ಪೊಟ್ಯಾಷಿಯಂ, ಮೆಗ್ನೇಸಿಯಂ, ಸೆಲೇನಿಯಂ, ಸೋಡಿಯಂ, ತಾಮ್ರ, ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ಜಿಂಕ್ ಇತ್ಯಾದಿಗಳನ್ನೊಳಗೊಂಡಿದೆ.
ಜೇನುತುಪ್ಪದ ಹಾಗೆಯೇ ಒಂದು ನೈಸರ್ಗಿಕ ಸಿಹಿಕಾರಕವಾಗಿದೆ. ಸಕ್ಕರೆಯ ತಯಾರಿ ಮಾಡುವಾಗ ಕಬ್ಬಿನದ ಹಾಲನ್ನು ಸಂಸ್ಕರಿಸಲು ಸಲ್ಫ್ಯೂರಿಕ್ ಆಮ್ಲ, ಫಾಸ್ಫರಿಕ್ ಆಮ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಕ್ರಿಯವಾದ ಇಂಗಾಲ ಇತ್ಯಾದಿಗಳನ್ನು ಬಳಸ್ತಾರೆ. ಆದ್ದರಿಂದ ಹರಳು ರೂಪದಲ್ಲಿ ಬಿಳಿಯ ಸಕ್ಕರೆಯಾಗಿ ಪರಿವರ್ತಿಸಲ್ಪಡುತ್ತದೆ. ಹೀಗೆ ಮಾಡುವುದರಿಂದ ನೈಸರ್ಗಿಕ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ. ಹಾಗಾದರೆ ಬೆಲ್ಲವನ್ನು ಈ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡುವ ಕುರಿತಾದ ವಿಷಯಗಳನ್ನು ಮತ್ತು ಅದರ ಲಾಭಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣವೇ. ಬೆಲ್ಲದ ಜ್ಯೂಸ್, ಕಷಾಯ, ಕಾಫಿ, ಟೀ ಹೀಗೆ ಪಾನೀಯದ ರೂಪದಲ್ಲಿ ಬಳಸುತ್ತೇವೆ. ಸಾಂಬಾರು, ರಸಂ ಪಲ್ಯಗಳಲ್ಲಿ, ಸಿಹಿ ತಿಂಡಿಗಳಾದ ಕಡುಬು, ಮೋದಕ, ಹೋಳಿಗೆ, ಪಾಯಸ, ಕರ್ಚಿಕಾಯಿ, ಐಸ್ ಕ್ರೀಮ್ಸ್ ಹೀಗೆ ವಿವಿಧ ರೀತಿಯಲ್ಲಿ ಆಹಾರವಾಗಿ ಬಳಸ್ತಿರ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸ್ತಾ ಇರ್ತೇವೆ. ಹಾಗಾದರೆ ಆರೋಗ್ಯದಾಯಕವಾದ ಬೆಲ್ಲದ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ನಿತ್ಯ 10 ಗ್ರಾಮಿನಷ್ಟು ಬೆಲ್ಲವನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯವನ್ನು ಆರೋಗ್ಯಕರವಾಗಿಡಬಹುದು, ಸ್ವಾಸ್ಥ್ಯದಲ್ಲಿಡಬಹುದು. ವಿಟಮಿನ್ ಸಿ, ಜಿಂಕ್, ಸೆಲೇನಿಯಂ ಇವುಗಳು ಬೆಲ್ಲದಲ್ಲಿರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ದೇಹದಲ್ಲಿ ಶಾಖ ಕಾಪಾಡುತ್ತೆ, ನೆಗಡಿ, ಕೆಮ್ಮು ಮತ್ತು ಇತರ ಸೋಂಕುಗಳಿಂದ ದೂರವಿಡುತ್ತೆ. ಬ್ಯಾಕ್ಟೀರಿಯಾ, ವೈರಸ್ಗಳಿಂದ ಬರುವ ಸೋಂಕುಗಳನ್ನು ತಡೆಗಟ್ಟುತ್ತದೆ. ಕಬ್ಬಿನಾಂಶ ಇರುವುದರಿಂದ ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ, ಶಕ್ತಿ ವರ್ಧನೆ ಮಾಡುತ್ತೆ. ಬೆಲ್ಲದಲ್ಲಿ ಖನಿಜಗಳು ಮತ್ತು ಪ್ರಮುಖ ಜೀವಸತ್ವಗಳು ಸಮೃದ್ಧವಾಗಿರುವುದರಿಂದ ಚರ್ಮವನ್ನು ಒಳಗೊಂಡಂತೆ ದೇಹದ ಪ್ರತಿಯೊಂದು ಭಾಗಕ್ಕೂ ಪೋಷಣೆಯನ್ನು ಒದಗಿಸುತ್ತದೆ. ಬೆಲ್ಲವು ಮೊಡವೆ ಮತ್ತು ಮೊಡವೆಗಳಂತಹ ಅನೇಕ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಮತ್ತು ತಡೆಯಲು ಸಹಾಯ ಮಾಡುತ್ತದೆ. ದೇಹದ ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯುತ್ತದೆ. ಕ್ಯಾಲ್ಸಿಯಂ ಇರುವುದರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ, ಸ್ನಾಯುಗಳ ಸಮಸ್ಯೆ ನಿವಾರಿಸುತ್ತದೆ. ಶರೀರದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಹಾಗೂ ಉಸಿರಾಟದ ಸ್ನಾಯುಗಳನ್ನು ಸ್ವಾಸ್ಥ್ಯಗೊಳಿಸಲು ಸಹಾಯ ಮಾಡುತ್ತೆ. ಮಲಬದ್ಧತೆಯನ್ನು ತಡೆಯುತ್ತದೆ, ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ, ಯಕೃತ್ತನ್ನು ನಿರ್ವಿಷಗೊಳಿಸಲು ಸಹಕಾರಿಯಾಗುತ್ತೆ, ಯಕೃತ್ತಿನ ಕಾರ್ಯ ಹೆಚ್ಚಿಸುತ್ತದೆ, ರಕ್ತ ಶುದ್ಧೀಕರಿಸುತ್ತದೆ, ದೇಹದ ತೂಕ ಇಳಿಸಲು ಸಹಕಾರಿಯಾಗುತ್ತೆ, ಮುಟ್ಟಿನ ವೇಳೆ ಬರುವ ಆಯಾಸ ನೋವು ಕಡಿಮೆ ಆಗಲು, ರಕ್ತದ ಮಟ್ಟವನ್ನು ಕಾಪಾಡಲು ಬೆಲ್ಲ ಸಹಾಯ ಮಾಡುತ್ತೆ. ಅಸ್ತಮಾ ಮತ್ತು ಬ್ರಾಂಕೈಟಿಸ್ಗಳಂಥ ಉಸಿರಾಟದ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ. ಬೆಲ್ಲದಲ್ಲಿ ಕಫ ಕರಗಿಸುವ ಗುಣಲಕ್ಷಣಗಳಿವೆ. ಹೀಟ್ ಸ್ಟ್ರೋಕ್ ಮತ್ತು ಮುಳ್ಳು ಶಾಖ ಸಂಬಂಧಿತ ಕಾಯಿಲೆಗಳನ್ನು ನಿವಾರಿಸಲು, ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಮೈಗ್ರೇನ್ ತಲೆನೋವನ್ನು ಬೆಲ್ಲದ ಸೇವನೆಯಿಂದ ಕಡಿಮೆ ಮಾಡಬಹುದು. ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಮೆಗ್ನೀಸಿಯಂ ಇರುವುದರಿಂದ ಇದರ ಸೇವನೆ ಮಾಡುವುದು ಆಮ್ಲ ಮೊಸರಿನಂತಹ ಆಹಾರ ಪದಾರ್ಥಗಳನ್ನು ಸೇರಿಸಿ ಕೂದಲಿಗೆ ಹಚ್ಚುವುದರಿಂದ ಕೂದಲಿನ ಬೆಳವಣಿಗೆ ಆಗುತ್ತೆ, ಕೂದಲು ಉದುರುವುದು ನಿಲ್ಲುತ್ತೆ. ಬೆಲ್ಲವು ವಿಶಿಷ್ಟವಾದ ಶ್ರೀಮಂತ ಪರಿಮಳ ಹೊಂದಿದ್ದು ಅನೇಕ ಭಕ್ಷ್ಯಗಳ ರುಚಿಯನ್ನು ಹೆಚ್ಚಿಸುತ್ತದೆ. ಹಾಗಂತ ಅತಿಯಾಗಿ ತಿಂದರೆ ಆರೋಗ್ಯ ಕೆಡುತ್ತೆ ಎನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಬೇಸಿಗೆಗಾಲದಲ್ಲಿ ಉಷ್ಣತೆ ಇರುವಾಗ ಬೆಲ್ಲದ ಪಾನಕ, ಕಷಾಯ, ಬೆಲ್ಲದ ನೀರು ಇತ್ಯಾದಿಗಳ ಸೇವನೆಯಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಚಳಿಗಾಲದಲ್ಲಿ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಬೇದಿ ಇರುವಾಗ ನಾವು ಬೆಲ್ಲವನ್ನು ಸೇವನೆ ಮಾಡಬಾರದು. ಶ್ರೀದೇವಿ ಹಾಕಿರುವ ಕಮೆಂಟಲ್ಲಿ ಈ ಒಂದು ವಿಷಯ ತಪ್ಪಿದೆ. ಭವಾನಿ ಕೆ ಭವಾನಿ ಇವರು ಮಧುಮೇಹಿ ರೋಗಿಗಳಿಗೆ ಬೆಲ್ಲ ಒಳ್ಳೆಯದು ಅಂದಿದ್ದಾರೆ. ಇದು ಉತ್ತರ ಭಾಗಶಃ ಸರಿ. ಆರೋಗ್ಯವಂತ ಮನುಷ್ಯ ತಿನ್ನುವಷ್ಟು ಬೆಲ್ಲವನ್ನು ಮಧುಮೇಹಿ ರೋಗಿಗಳು ತಿನ್ನಬಾರದು, ಅವರ ರೋಗ ಉಲ್ಬಣವಾಗುತ್ತೆ. ಕಲಾವತಿ ವಿಜಯಶಾಲಿನಿ ಶಾಲು ಇವರು ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಸರಿಯಾಗಿವೆ, ಅವರಿಗೆ ಶಾಬಾಸ್ ಅಂತ ಹೇಳೋಣ. ಧನ್ಯವಾದಗಳು. ಶ್ರೀದೇವಿ ಶ್ರೀ ಭವಾನಿ ಕಿ ಭವಾನಿ ನಿಮಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಫ್ರಾಮ್ ದ ಬ್ರೈನ್ 28ನೇ ಎಪಿಸೋಡ್ಗೆ ನಿಮಗೆ ಕೊಡುವ ಪ್ರಶ್ನೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿನಲ್ಲಿ ಇದೆ.
ಅದನ್ನು ವೀಕ್ಷಿಸಿ. ಬಟಾಟೆ ಒಂದು ತರಕಾರಿ. ಬಟಾಟೆಯಿಂದ ತಯಾರಿಸಿದ ಪಲ್ಯ, ಸಾಂಬಾರು, ಫಿಂಗರ್ ಚಿಪ್ಸ್, ಪೊಟೇಟೊ ಚಿಪ್ಸ್ಗಳನ್ನು ನೋಡಿ. ನೀವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬಹುದು, ಹೆಚ್ಚಿನವರು ಬಟಾಟೆ ಪಲ್ಯ ಸಾರು ಹೆಚ್ಚು ತಿನ್ನಲು ಹಿಂಜರಿಯುತ್ತಾರೆ. ಅಜೀರ್ಣವಾಗುತ್ತೆ, ಹೊಟ್ಟೆ ಉಬ್ಬರಿಸುತ್ತೆ, ವಾಯು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಅದೇ ಫಿಂಗರ್ ಚಿಪ್ಸ್ ಮತ್ತು ಚಿಪ್ಸ್ಗಳನ್ನು ಇಟ್ಟರೆ ಬೇಗ ಖಾಲಿ ಮಾಡ್ತಾರೆ. ನಾನು ನಿಮಗೆ ಕೇಳುವ ಪ್ರಶ್ನೆ, ನಾವು ತಿನ್ನುವ ಬಟಾಟೆ ಪಲ್ಯ ಸಾರು ಆರೋಗ್ಯಕ್ಕೆ ಹೆಚ್ಚು ಹಾನಿಕರನೋ ಫಿಂಗರ್ ಚಿಪ್ಸ್ ಅಥವಾ ಪೊಟೇಟೊ ಚಿಪ್ಸ್ ಇವು ಹಾನಿಕರನೋ? ಈ ಪ್ರಶ್ನೆಗೆ ನೀವು ಉತ್ತರಿಸಬೇಕು. ನಿಮ್ಮ ಎಲ್ಲರ ಸಹಕಾರದಿಂದ ಸ್ಟ್ರಾಂಗ್ ದ ಬ್ರೈನ್ ಎಪಿಸೋಡ್ಸ್ಗಳು ಮುಂದೆ ಬರೀತಾ ಇವೆ. ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸ್ಟ್ರಾಂಗ್ ದ ಬ್ರೈನ್ ಎಪಿಸೋಡ್ಸ್ಗಳನ್ನು ವೀಕ್ಷಣೆ ಮಾಡುತ್ತಾ ಬೇರೆಯವರಿಗೂ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸ್ಟ್ರಾಂಗ್ ದ ಬ್ರೈನ್ ಆ್ಯಕ್ಟಿವಿಟಿಯಲ್ಲಿ ಬಹಳ ವಿಷಯಗಳು ಬರ್ತವೆ. ಪ್ರತಿ ಸಲ ನಾವು ಅಡುಗೆ ಮನೆಯಲ್ಲಿ ಬಳಸುವ ಆಹಾರ ಪದಾರ್ಥಗಳಿಂದ ಹಿಡಿದು ಆರೋಗ್ಯದ ಬಗ್ಗೆ ನಾವು ಮಾತಾಡ್ತೇವೆ, ತಿಳಿದುಕೊಳ್ತೇವೆ, ಅದರ ಬಗ್ಗೆ ಪರಿಚಯ ಮಾಡಿಕೊಳ್ತೇವೆ. ಗೊತ್ತಿಲ್ಲದ ವಿಷಯಗಳನ್ನು ಹೆಚ್ಚಾಗಿ ತಿಳಿದುಕೊಳ್ಳುವ ಒಂದು ಅವಕಾಶ ಕಲ್ಪಿಸಿಕೊಳ್ತೇವೆ. ಆದ್ದರಿಂದ ವಿಡಿಯೋದ ಲಿಂಕನ್ನು ಶೇರ್ ಮಾಡಿದರೆ ಉಳಿದವರು ವೀಕ್ಷಣೆ ಮಾಡ್ತಾರೆ. ಆವಾಗ ಇನ್ನೂ ಹೆಚ್ಚಿನ ಜನರಿಗೆ ಈ ಎಪಿಸೋಡ್ಗಳ ಲಾಭವು ಹೋಗುವುದು. ಮತ್ತೆ ನಮ್ಮ ನಿಮ್ಮ ಭೇಟಿ. ಬಾಯ್ ಬಾಯ್. ಥ್ಯಾಂಕ್ ಯು.